ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು ಚಿತಾಭಸ್ಮವನ್ನ ಅವರ ಪುತ್ರರಾದ ಅಭಿಜಿತ್ ಮುಖರ್ಜಿ ಅವರು ವಿಸರ್ಜಿಸಿದ್ದಾರೆ. ಚಿತಾಭಸ್ಮ ವಿಸರ್ಜಿಸುವ ಮೊದಲು ಗಂಗಾ ಸಭಾ ಮುಖ್ಯಸ್ಥ ಪ್ರದೀಪ್, ಪ್ರಧಾನ ಕಾರ್ಯದರ್ಶಿ ತನ್ಮಯ ವಸಿಷ್ಠ ಮತ್ತು ಸಭಾಪತಿ ಕೃಷ್ಣ ಕುಮಾರ್ ಶರ್ಮಾ ಸಮ್ಮುಖದಲ್ಲಿ ಮಾಜಿ ರಾಷ್ಟ್ರಪತಿಯವರ ಭಾವಚಿತ್ರದ ಮುಂದೆ ಪೂಜೆಯನ್ನು ನೆರವೇರಿಸಲಾಯಿತು. ವಿಸರ್ಜನೆ ವೇಳೆ ಕಾಂಗ್ರೆಸ್ ಮುಖಂಡರಾದ ಸತ್ಪಾಲ್ ಬ್ರಹ್ಮಚಾರಿ, ಸಂಜಯ್ ಅಗರ್ವಾಲ್, ಸಂಜಯ್ ಪಲಿವಾಲ್ ಉಪಸ್ಥಿತರಿದ್ದರು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನಿಸರ್ಗ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಕೇರ್ ಸೆಂಟರ್. ಆದರೆ ನನ್ನನ್ನು ಎಲ್ಲರೂ ಕರೆಯೋದು KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಾನು ಹುಟ್ಟಿದ್ದು 1989 ಇಸ್ವಿ ಸೆಪ್ಟೆಂಬರ್. ನಾನಿರೋದು ಹೊರಮಾವು ಗಾಂಧಿ ಸರ್ಕಲ್, ಬಾಣಸವಾಡಿ, ಬೆಂಗಳೂರು 560043. ನಾನು ಮಾಡುತ್ತಿರೋ ಕೆಲಸ ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ಅಂಗವಿಕಲ, ಬುದ್ಧಿವಿಕಲ, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ, ವಾರದ 7 ದಿನ 24 ಗಂಟೆಯ ಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ.